ರಾಜ್ಯ ಸರ್ಕಾರದ ಮಹತ್ವದ ಏನು ಗೃಹಲಕ್ಷ್ಮಿ ಯೋಜನೆಗೆ ನಿನ್ನೆಯಷ್ಟೇ ಚಾಲನೆ ಸಿಕ್ಕಿರುವಂಥದ್ದು. ಇವತ್ತು ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಕಾರ್ಯ ಆರಂಭಗೊಂಡಂಥದ್ದು. ನಾನಿದೀಗ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಕರ್ನಾಟಕ ಒಂದು ಸೇವಾ ಕೇಂದ್ರದಲ್ಲಿ ಇದ್ದೀನಿ. ನೀವು ಇದಾಗ ನೋಡ್ತಿರಬಹುದು ದೃಶ್ಯಗಳಲ್ಲಿ, ಈ ಕರ್ನಾಟಕ ಒಂದು ಸೇವಾ ಕೇಂದ್ರದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಕೆ ಆರಂಭ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮಹಿಳೆಯರು ಬೆಳಗ್ಗೆಯಿಂದಲೇ ಬಂದು ಸರತಿ ಸಾಲಿನಲ್ಲಿ ನಿಂತು ಆ ಅರ್ಜಿ ಸಲ್ಲಿಕೆ ಕಾರ್ಯದಲ್ಲಿ ತೊಡಗಿರುವಂಥದ್ದು ನೀವು ನೋಡ್ತಿರ್ಬೋದು. ಮುಗಿಬಿದ್ದು ಇವ ಏನು ಇಲ್ಲಿ ಅರ್ಜಿ ಸಲ್ಲಿಕೆ ಏನು ಅರ್ಜಿ ಸ್ವೀಕೃತ ಮಾಡ್ತಾರೆ, ಆ ಸಿಬ್ಬಂದಿ ಸುತ್ತಲೂ ಸುತ್ತುಗಟ್ಟಿ ಒಂದು ಅರ್ಜಿ ಸಲ್ಲಿಕೆ ಪಾಳೆ ನಂದಿದೆ ನಿಂದಿದೆ ಅನ್ನೋ ಒಂದು ಬಡದಾರದಲ್ಲಿ ತೊಡಗಿಕೊಂಡು ಈಗ ಅವರಿಗೆ ಏನು ಸರತಿ ಸಾಲಿನಲ್ಲಿ ನಿಂತು ಅರ್ಜಿ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಅರ್ಜಿ ಸಲ್ಲಿಕೆಗೆ ಬಂದಿರುವಂತಹ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅಮ್ಮ, ಈಗ ಎದಕ್ ಬಂದಿರಿ ನೀವು ಇಲ್ಲಿ, ಎಷ್ಟೊತ್ತಿ ಬಂದ್ರಿ? ಅರ್ಜಿ ಹಾಕಕ್ಕಂತ ಬಂದೇವ್ರಿ ಸರ್, ಮುಂಜಾನೆ 8 ಗಂಟೆಗೆ ಬಂದೇವ್ರಿ. ಇದು ಫೋನ್ ನಂಬರ್ ಒಂದಿಟ್ಟು ಯಾಲಿ ಕೇಳ್ದೇ ಹಿಂಗಾಗೈತೆ ಅಂತ ಹೇಳ್ತಾರ್ರಿ ಇವರು. ಏನು ಅಂದ್ರೆ ಇದು ನಂಬರ್ ಒಂದಿಟ್ಟು ಚೇಂಜ್ ಹೇಳಕತ್ತಾರ್ರಿ ಈಗ, ಅದ್ರ ಸಲ ಈಗ ಇವು ಏನೋ ಬಂದದ ಅಂತ್ರಿ ರೇಷನ್ದು ಕಾಡಿಂದ ಬಂದಿಟ್ಟಾರಂತ್ರಿ. ಮತ್ತು ಇದ್ರ ಸಲ ಈಗ ನಾವು ಮತ್ತೆ ಇದನ್ನ ಈಗ ಅರ್ಜಿ ಹಾಕಿದ್ರಿ, ಈಗ ಮತ್ತೆ ಅದನ್ನು ಬಂದಿಟ್ರೆ ನಾವು ಮಾಡಿಸೋದು ಹೆಂಗ್ರಿ, ಇಲ್ಲಿ ಅರ್ಜಿ ಹಾಕೋದು ಹೆಂಗ್ರಿ? ನಾವು ಅರ್ಜಿ ಸಲ್ಲಿಕೆ ಮಾಡಕ್ ಹೋಗಿದ್ರಲ್ಲ, ಅವ್ರು ಏನು ಹೇಳಿದ್ರು? ಅವರು ಇವು ನಂಬರ್ ಚೇಂಜ್ ಇದಾವು, ಇವನ ನಂಬರ್ ತೆಗಿಸಿ ಮತ್ತೆ ಇದನ್ನ ಇದ್ರ ಶುದ್ಧ ಮಾಡ್ಸೋಂಬ ಅಂತ ಹೇಳಕತ್ತಾರ್ರಿ. ಅಲ್ಲಿ ತನಕ ಆಗಂಗಿಲ್ಲ ಅಂತ ಹೇಳ್ತಾರೆ, ಆಗಂಗಿಲ್ಲ ಅಂತ ಹೇಳಕತ್ತಾರ್ರಿ ನಮಗೆ. ಇಲ್ಲಿ ಬೇರೆ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ, ಇಲ್ಲಿ ಅರ್ಜಿ ಸಲ್ಲಿಕೆಗೆ ಬಂದಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡೋಕ್ ಬಂದಿರುವಂತ ಮತ್ತೊಬ್ಬರು ಮಹಿಳೆಯರು ಇಲ್ಲಿ ನಮ್ಮ ಜೊತೆಗಿದೆ. ಅವ್ರು ಏನ್ ಹೇಳ್ತಾರೆ ಕಿರಣ, ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಥವಾ ಸಲ್ಲಿಸಿದಾರ ಅರ್ಜಿ ಸಲ್ಲಿಕೆ ಆಗಿದೆ ಇನ್ನು ಆಗ್ಬೇಕಂತ ಅವ್ನು ಕೇಳ್ತಾನ. ಮೇಡಮ್, ಈಗ ಅರ್ಜಿ ಸಲ್ಲಿಕೆಗೆ ಬಂದ್ರಿ, ನೀವು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಏನು? ಇಲ್ಲ ಸರ್, ಏನು ಮಾಡಿಲ್ರಿ, ಈಗ ಗೃಹಲಕ್ಷ್ಮಿದ ಅರ್ಜಿ ಹಾಕಕ್ ಬಂದಿದ್ದೀನಿ, ಆದ್ರೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ರಿ, ಹೇಗ್ ಮಾಡ್ಬೇಕು, ಏನ್ ಸಮಸ್ಯೆ ಆಗತ್ತದ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ರಿ, ಮಾಹಿತಿ ಅದೇ. ನಿಮ್ಗ ಒಂದ್ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಒಂದ್ ಮೆಸೇಜ್ ಬರ್ತದೆ, ಅದನ್ನ ಮಾಡಿದ್ರಾ ಅಥವಾ ಹೆಂಗ್? ಇಲ್ರಿ, ಮಾಡಿಲ್ರಿ, ಏನು ಮಾಡಿಲ್ರಿ. ಇಲ್ಲಿ ಹೆಂಗ್ ರೆಸ್ಪಾನ್ಸ್ ಮಾಡತ್ತಾರ ಹೆಂಗ್ರಿ ಸೆಂಟರ್ದವ್ರು? ಜಸ್ಟ್ ಮಾಡ್ತಾ ಇದಾರೆ, ಗದ್ದಲ ಬಹಳ ಇದೆ, ಬಹಳ ಜನ ಇದಾರೆ, ನೋಡ್ಬೇಕು ಈಗ ಆಗುತ್ತೆ ಇಲ್ಲಿ ನೋಡ್ಬೇಕ್ರಿ ಅಷ್ಟ. ಇಲ್ಲಿನ ಮಹಿಳೆಯರು ಅರ್ಜಿ ಸಲ್ಲಿಕೆಗೆ ಬಂದಿರುವಂತ ಮಹಿಳೆಯರು ಹೇಳ್ತಿರುವಂತದ್ದು, ಬೆಳಗ್ಗೆಯಿಂದಲೇ ಇಲ್ಲಿ ಬಂದು ಸರತಿ ಸಾಲಿ ನಿಂತು ಬಾಳೆ ಹಚ್ಚಿ ಒಂದು ಏನು ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ. ಆದ್ರೆ ಇಲ್ಲಿ ಮಾಹಿತಿ ಕೊರತೆ ಆಗ್ತಿರುವಂತದ್ದು ಏನಂದ್ರೆ, ಮೊದಲಿಗೆನೆ ಇಲ್ಲಿ ಬರ್ಬೇಕಾದ್ರೆ ಮೆಸೇಜ್ ಕಳಿಸ್ಬೇಕಾಗತ್ತೆ ಒಂದು ನಂಬರ್ಗೆ. ಆ ನಂಬರ್ ಮೆಸೇಜ್ ಮೂಲಕ ಆ ಸೆಂಟರ್ ಕೂಡ ಆ ಮೆಸೇಜ್ ಮೂಲಕ ಕಳಿಸ್ತಾರೆ ನಿಮ್ ಯಾವ ಸೆಂಟರ್ಗೆ ಬರುತ್ತೆ, ಯಾವ ದಿನಾಂಕಕ್ಕೆ ನೀವು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಕೆ ಮಾಡ್ಬೇಕು ಅಂತ. ಬಟ್ ಆ ಕೊರತೆ ಇಲ್ಲಿನ ಮಹಿಳೆಯರು ಏನು ಅರ್ಜಿ ಸಲ್ಲಿಕೆಗೆ ಬಂದಿರುವಂತ ಮಹಿಳೆಯರಲ್ಲಿ ಕಾಡ್ತಿರುವಂಥದ್ದು. ಇಲ್ಲಿ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಈ ಸೆಂಟರ್ನವರು ಸಿಬ್ಬಂದಿ ಏನಿದ್ದಾರೆ, ಸೇವಾ ಕೇಂದ್ರ ಸಿಬ್ಬಂದಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರ ಅಥವಾ ಏನು ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಈಗ ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಆರಂಭ ಆಗಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಮಾಹಿತಿ ಕೊರತೆ ಇದೆಯಾ, ಯಾವ ಥರ ಸರ್ ಮಹಿಳೆಯರಿಗೆ? ಏನು ಕರ್ನಾಟಕ ಸರ್ಕಾರವು ಲಾಂಚ್ ಮಾಡಿದಂಥ 5 ಗ್ಯಾರಂಟಿ ಒಳಗೆ ಬಂದು ಇದು ಗೃಹಲಕ್ಷ್ಮಿ ಒಂದು ಏನು ಮಾಡ್ಯಾರಲ್ಲ, ನಿನ್ನೆ 15/19 5 ವರೆಗೆ ಲಾಂಚ್ ಮಾಡಿದ್ದಾರೆ. ಈಗ ಪ್ರತಿಯೊಬ್ಬರು ಕಸ್ಟಮರ್ಗೆ ಮೆಸೇಜ್ ಬಂದ್ಮ್ಯಾಗ ಬರ್ಬೇಕು ಸರ್, ಅದು ಈಗ ಅವರ ಇದು ಬರುತ್ತಾ ಒ ಟಿ ಪಿ ಅದು ಮೆಸೇಜ್ ಬರುತ್ತಾ, ಈಗ ಕರ್ನಾಟಕವನ್ನು ಹೋಗಿಲ್ಲ, ಗ್ರಾಮವನ್ನು ಹೋಗಿಲ್ಲ, ಬಾಪು ಸೇವಾ ಕೇಂದ್ರ ಅಂತ ಹೋಗಿ ಬರುತ್ತಾ, ಆಮ್ಯಾಗೆ ಬಂದು ಬರ್ಬೇಕು ಸರ್. ಈಗ ಅವ್ರು ಏನು ಕಳ್ಸಿದಂಥ ಲಿಸ್ಟ್ ರೀ, ನಮಗೇನು ಒಂದು ಲೊಕೇಶನ್ ಕೊಟ್ರ ಗೂಗಲ್ ಮ್ಯಾಪ್ ಪ್ರಕಾರ ಕಿರ್ಸೂರ್ ಡಾಟಾ ಕೊಟ್ಟಿದ್ದಾರೆ, ಕಿರ್ಸೂರ್ ಅಷ್ಟೇ ಬರ್ಬೇಕು ಸರ್. ಇವತ್ತು ಪಬ್ಲಿಕ್ಕಿಗೆ ಯಾವುದೇ ಥರ ಮಾಹಿತಿ ಇಲ್ಲ, ಅವ್ರಿಗೆ ಗೊತ್ತಿರಲ್ಲ ಈಗ ನಿನ್ನೆ ಆದಂಥದ್ದು, ಇನ್ಮ್ಯಾಗ ಅದು ಗೊತ್ತಾಗುತ್ತಲ್ಲ, ಇವಾಗ ಏನು ಕಳಿಸ್ಲಿಕ್ಕೆ ಅದ ಪ್ರಕಾರ ಬರ್ತಾರೆ ಸರ್. ಅದು ಈಗ ಈ ಸಮಸ್ಯೆ ಏನಂದ್ರೆ, ಈ ಸ್ಥಳೀಯ ನಿವಾಸಿಗಳಿದಾರ, ಇಲ್ಲಿಂದನು ಈ ನವನಾಡ ನಿವಾಸಿಗಳು ಕೂಡ ಬಂದಿದಾರ, ಈಗ ಅವರು ತಮ್ಮ ಹತ್ರ ಅರ್ಜಿ ಸಲ್ಲಿಕೆಗೆ ಬಂದಾರ, ಅವ್ರಿಗೆ ಏನ್ ಸಮಸ್ಯೆ ಆಗತ್ತಂದ್ರೆ ಅವರು ಒ ಟಿ ಪಿನೂ ಬಂದಿಲ್ಲ, ಅವ್ರಿಗೆ ಮೆಸೇಜ್ ಹಾಕಿಲ್ಲ, ಅವರಿಗೆ ಮಾಹಿತಿ ಕೊರತೆ ಇದೆ, ಈಗ ಅಂತವ್ರ ಸಮಸ್ಯೆ ಯಾವ ಬಗೆಹರಿಸ್ತಾರೆ? ಪ್ರತಿಯೊಬ್ಬ ಎಷ್ಟು ನಮ್ಮ ಬಾಲಕೋಟೆ ಡಿಸ್ಟ್ರಿಕ್ ರೇಷನ್ ಕಾರ್ಡ್ ಹೊಂದಿದಾರಲ್ಲ, ಪ್ರತಿಯೊಬ್ಬರಿಗೂ ಬರ್ತದ ಸರ್ ಮೆಸೇಜ್. ಯಾಕಂದ್ರೆ ನಿನ್ನೆ ಲಾಂಚ್ ಆಗಿದೆಯಲ್ಲ, ನಿನ್ನೆ ಎಷ್ಟು ಮಂದ 60 ಮಂದಿಗೆ ಅಷ್ಟೇ ಇದು ಮಾಡಿರ್ತಾರೆ ಒಂದು ಉಪಯಾರಿ ಅಂತ ಒಬ್ಬ. ಹಂಗೆ ನಮ್ಮ ಕರ್ನಾಟಕ ಇದ್ದ ನಮ್ಮ ಬಾಲಕೋಟೆ ಒಳಗೆ ಸಾಕಷ್ಟು ಬ್ರಾಂಚಸ್ ಓಪನ್ ಅದಾವೆ, ಆ ಕಡೆನೂ ಇರ್ತಾವೆ, ಎಲ್ಲ ಹೋಗ್ತವೆ. ನಮಗೆ ಏನು ಕರ್ನಾಟಕ ಒಂದು ನವನರದಲ್ಲಿ ಕಿರ್ಸೂರ್ದು ಆಟ ಬಂದಿದೆ ಇವತ್ತು, ಕಿರ್ಸೂರ್ದು ಅಂತ ಮಾಡ್ಬೇಕು ಇವತ್ತು. ನಾವು ಕೆಲವು ಮಹಿಳೆಯರದು ರೇಷನ್ ಕಾರ್ಡ್ ಸರಿ ಇಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಇರುವಂಥದ್ದು ಸರ್. ರೇಷನ್ ಕಾರ್ಡಿಗೆ ಅವ್ರಿಗೆ ಏನು ಅಮೌಂಟ್ ಅನ್ನದಾನ ಯೋಜನೆ ಅಂತಂದು ಏನು ಕೊಟ್ಟಿದ್ದಾರಲ್ಲ ಅಮೌಂಟು, ಅವ್ರು ರೇಷನ್ ಕಾರ್ಡಿಗೆ KYC ಮಾಡ್ಕೊಂಡಿರಲ್ಲ ಸರ್. ಅವರು ಇನ್ ಕೇಸ್ 10 ವರ್ಷ ಆಗಿರ್ತೈತಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡಿರಲ್ಲ ಅವರು, ಅವ್ರಿಗೆ ಗೊತ್ತಾ ಇರಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿಂದ ರೇಷನ್ ಕಾರ್ಡ್ ಶುದ್ಧ ಆಗ್ತಂತ ಇದರಲ್ಲ ಅಂತ ಕಸ್ಟಮರ್ಗೂ ನಾವು ಹೇಳಿ ಕೆಲಸಕ್ಕೆ ಇದು ಮಾಡಕತ್ತೀವಿ. ಯಾವ್ದೇ ತರ ಆಹಾರ ಸಂಬಂಧಪಟ್ಟ ಸರ್ವಿಸ್ ಇನ್ನೂ ಸ್ಟಾರ್ಟ್ ಇಲ್ಲ ಸರ್. 8ನೇ ತಾರೀಕು ವರೆಗೂ ಅರ್ಜಿ ಸಲ್ಲಿಕೆ ಕಾರ್ಯ ಆರಂಭ, ಸಮಯ ಮಿತಿ ಇಲ್ಲ ಸರ್ ಇದಕ್ಕೆ ಗೃಹಲಕ್ಷ್ಮಿಗೆ.
ಅದು ಕೊಟ್ಟಿಲ್ಲ, ಅದು ಬಂತಂದ್ರೆ ನಾ ಹೇಳ್ತೀನಿ ಸರ್. ಈಗ ತಮ್ಮ ಹತ್ರ ಇವತ್ತು ಇವತ್ತಿಗೆ ಹೇಳ್ಬೇಕಂದ್ರೆ ಈಗ ಯಾವ ಗ್ರಾಮದ್ದು ಅಥವಾ ಎಲ್ಲಿ ಎಲ್ಲಿ ಜನರು ಗ್ರಾಮದ ಅಪ್ಲಿಕೇಶನ್ ಬಂದವ ಸರ್ ಇವತ್ತು? ಅದು ಹೆಂಗ್ ಸರ್? ಅದು ಹೆಂಗ ಈಗ ನಿಮ್ಗೆ ಸರ್ಕಾರದಿಂದ ನಮ್ಗೆ ಎಕ್ಸೆಲ್ ಸೀಟ್ ಬಂದಿರ್ತೈತಿ, ಆ ಎಕ್ಸೆಲ್ ಅನ್ನ ನೋಡ್ಕೊಂತ ಇದನ್ನ ಮಾಡ್ಕೊಡ್ತ. ಇನ್ ಕೇಸ್ ಸೇರ್ಕೋರ ಕಸ್ಟಮರ್ಗೂ ಮೆಸೇಜ್ ಬಂದಿದೆ, ಅವ್ರು ಕರ್ನಾಟಕ ಅಂತ ಬಂದಿರ್ತೈತೆ, ಅವರು ಬಂದಿದ್ದಾರೆ, ಕ್ರಿಸ್ತವರು ಬಂದಿದ್ದಾರೆ. ಇಲ್ಲಿ ಈಗ ನಾನು ಈಗ ಒಬ್ಬ ಕಸ್ಟಮರ್ ಪರವಾಗಿ ನಾನು ಹೇಳ್ಬೇಕಂದ್ರೆ ಸರ್, ಈಗ ನಾನು ಮೆಸೇಜ್ ಹಾಕಿರ್ತೀನಿ, ಅದ್ರೊಳಗೆ ನನಗೆ ವಾಪಸ್ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜ್ ಎಲ್ಲಿ ಯಾವ ದಿನಾಂಕ ಹೋಗ್ಬೇಕಂತ ಅದು ಬಂದ್ರೆ ಇಲ್ಲಿ ಬಂದ್ರೆ ಅಷ್ಟೇ ಅವಕಾಶ ಆಯ್ತವಾ ಅಥವಾ ಬೇರೆ ಏನಾದ್ರು ಅದು ಮೆಸೇಜ್ ಬರ್ತಿದ್ರೆ ಮೆಸೇಜ್ ಒಳಗೆ ಬರುತ್ತೆ? ಗ್ರಾಮ ಹೋಗ್ಬೇಕಾ, ಕರ್ನಾಟಕ ಹೋಗ್ಬೇಕಾ, ಇಲ್ಲ ಬಾಬು ಸೇವಾ ಕೇಂದ್ರ ಹೋಗ್ಬೇಕಂತ ಅಲ್ಲಿಗೆ ಹೋಗ್ಬೇಕು ಸರ್ ಅವ್ರು? ಈಗ ಇಲ್ಲಿ ಇಲ್ಲಿ ಬಂದಿರಂತ ಮಹಿಳೆಯರಿಗೆ ಸಾಕಷ್ಟು ತೊಂದರೆ ಇದೆ, ಅವ್ರಿಗೆ ಮಾಹಿತಿ ಕೊರತೆ ಐತಿ, ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ಸಿಬ್ಬಂದಿ ನೇಮಕ ಮಾಡಿದ್ರೆ ಇಲ್ಲ 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 ಸರ್. ಅದು ಯಾಕಂದ್ರೆ ಸರ್ಕಾರದಿಂದ ಅದೇನು ಆಹಾರ ಇಲಾಖೆಯಿಂದ ಮೆಸೇಜ್ ಮಾಡಿದಾರೆ, ಅವರೇ ಮಾಡ್ತಿದ್ದು, ನಮ್ಮಿಂಥದ್ದಲ್ಲ ಸರ್. ಅದು ಬೆಳಗ್ಗೆಯಿಂದ ತಮಗೆ ಎಷ್ಟು ಅರ್ಜಿ ಸ್ವೀಕೃತಿ ಮಾಡಿ ಸರ್? ಬೆಳಗ್ಗೆಯಿಂದ ಯಾವುದು ಅಪ್ಲಿಕೇಶನ್ ಹಾಕಿಲ್ಲ, ಯಾಕೆ ಕಿರ್ಸೂರ್ ಡಾಟಾ ಇದೆಯಲ್ಲ, ಕಿರ್ಸೂರ್ ಬಂದಂತ ಅಪ್ಲೈಂಟ್ಗೆ ಹಾಕ್ಬೇಕಾಗತ್ತೆ. ನಾವು ಈ ಬರಾಕತ್ರೆ ಇವಾಗ ಟ್ರೈ ಮಾಡ್ಲಿಕ್ಕೆ ಬಂದಂತ ಮಹಿಳೆಯರು ಸಾಕಷ್ಟು ಮಹಿಳೆಯರು ಬಂದ್ ಬಂದು ವಾಪಸ್ ಹೋಗುವಂತ ಸ್ಥಿತಿ ಇಲ್ಲಿ ಇಲ್ಲಿ ನಿರ್ಮಾಣ ಆಗೈತೆ. ಏನ್ ಏನ್ ಸಮಸ್ಯೆ ಆಗಿರುತ್ತೆ? ಅದ ಸರ್, ಅವ್ರೇನ ದಿವಸಕ್ಕೆ ಇಷ್ಟ ಮಂದಿ ಡೇಟ್ ಕಳಿಸ್ಯಾರಲ್ಲ, ಆ ಡೇಟಿಂದ ತೊಂದ್ರಿ ಓಪನ್ ಆಗಿ ಕೊಟ್ಟಿದ್ರು, ಬಂದಂತ ಕಸ್ಟಮರ್ಗೆ ಎಲ್ಲರಿಗೂ ಮಾಡ್ಕೊಳಿಸ್ಬೋದಿತ್ತು. ಅವ್ರು ಏನ್ ಮಾಡಿದ್ರೆ ಕಿರ್ಸೂರ್ ಕೊಡ್ಲಾ, ಕಿರ್ಸೂರ್ ಅಷ್ಟೇ ಮಾಡ್ಬೇಕು, ಆತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಲ್ಲಿಂದ ಬರ್ತದೆ ಸರ್ ಎಕ್ಸೆಲ್ ಸೀಟ್ ತಮ್ಮ ಸರ್? ನಮ್ಗೆ ಇದ್ರಿಂದ ನಮ್ದು ಡಿಡಿದಂತ ಹಾರ ಫುಲ್ ಆಗಿಂತ ಬಂದಿರ್ತದೆ ಸರ್. ಏನು ಇಲ್ಲಿ ಕರ್ನಾಟಕ ಒಂದು ಸೇವಾ ಕೇಂದ್ರದ ಸಿಬ್ಬಂದಿ ಹೇಳ್ತಿರುವಂಥದ್ದು, ಮಹಿಳೆಯರಿಗೆ ಸಾಕಷ್ಟು ಮಾಹಿತಿ ಕೊರತೆ ಇದೆ. ಅಲ್ಲಿ ಮೆಸೇಜ್ ಹಾಕಬೇಕು, ಮೆಸೇಜ್ ಹಾಕಿದ ನಂತರ ಅವರಿಗೆ ಒಂದು ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿಯಲ್ಲಿ ಕೂಡ ಅದೇ ಸ್ಥಳ ನಿಗದಿಯಾಗಿರುತ್ತೆ ಮತ್ತು ದಿನಾಂಕ ಕೂಡ ನಿಗದಿಯಿರುತ್ತೆ. ಆದರೆ ತಮಗೆ ಸಿಬ್ಬಂದಿ ಇಲ್ಲಿ ಹೇಳ್ತಿರುವಂಥ ಸಿಬ್ಬಂದಿ ಡಿ ಡಿ ಏನು ಆಹಾರ ಇಲಾಖೆಯಿಂದ ಒಂದು ಎಕ್ಸೆಲ್ ಸೀಟ್ ಬರುತ್ತೆ, ಅದೇ ನಿಗದಿಪಡಿಸಿ ಕಳಿಸಿರ್ತಾರೆ. ನಾವು ಆ ಏನು ಎಕ್ಸೆಲ್ ಸೀಟ್ ಇರುವಂತಹ ಆ ಪ್ರದೇಶದ ಅಥವಾ ಆ ಗ್ರಾಮದ ಜನರದ್ದು ಮಾತ್ರ ಸ್ವೀಕೃತಿ ಆಗುತ್ತೆ, ಇಲ್ಲಾಂದ್ರೆ ಬೇರೆಯವ್ರದ್ದು ಸ್ವೀಕೃತಿ ಆಗಲ್ಲ ಅಂತ ಮಾತುಗಳನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಒಟ್ಟಾರೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಇವತ್ತಿಂದ ಏನು ಅರ್ಜಿ ಸಲ್ಲಿಕೆ ಆಗಿದೆ, ಆದರೆ ಸಾಕಷ್ಟು ಗೊಂದಲಗಳ ಮಧ್ಯೆ ಜನ ಇಲ್ಲಿ ಬಂದು ಬಂದು ಹೋಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.